ಒಂದು ಅಂದಾಜಿನ ಪ್ರಕಾರ ಬೆಂಗಳೂರು ಒಂದರಲ್ಲೇ ಸುಮಾರು ಒಂದು ಕೋಟಿ ಬೈಕ್ಗಳಿದೆಯ ಒಂದು ಕೋಟಿ ಬೈಕ್ ಈ ಮಹಾ ಎಡವಟ್ಟುಗಳಿಂದಾಗಿ ಗುಂಡಿ ಬಿದ್ದು ಪ್ರವಾಹ ಬಂದು ಬೈಕ್ ಸವಾರರು ಬೆಚ್ಚು ಬಿದ್ದು ಬಿಟ್ಟಿದ್ದಾರೆ ಎಷ್ಟೋ ಜನ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ ಕೆಲವರು ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಬೆಂಗಳೂರಿನ ಜನ ಈಗ ಕಾರ್ಗಳತ್ತ ಮುಖ ಮಾಡ್ತಾ ಇದ್ದಾರಂತೆ ಫುಲ್ ಡಿಮಾಂಡ್ ಇವಾಗ ಕಾರು ಯಾವ ಕಾರ್ ತಗೊಂಡ್ರೆ ಸೇಫು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಆರಾಮಾಗಿ ಹೋಗ್ಬೋದಪ್ಪ ಕಾರ್ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಕಳೆದ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಕಾರ್ ಬುಕ್ಕಿಂಗು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟಿದಂತೆ ನಿಜ ಅದ್ರಲ್ಲೂ ಈಗ ಎಲೆಕ್ಟ್ರಿಕ್ ಕಾರ್ಗಳು ಬೇರೆ ಬರ್ತಾ ಇದೆ ಪೆಟ್ರೋಲ್ ಡೀಸೆಲ್ ಕಾರ್ಗಳಿದೆ ಸೊ ಎಲ್ಲ ಕಾರ್ ಬುಕ್ಕಿಂಗ್ ಮಧ್ಯಮ ವರ್ಗದವರು ಬೈಕ್ ಅಲ್ಲಿ ಓಡಾಡ್ತಿದ್ದ ಜನ ಈಗ ಕಾರ್ಗಳತ್ತ ಮುಖ ಮಾಡಿದ ನಾಲ್ಕ್ ಪಟ್ಟೆ ಹೆಚ್ಚಾಗಿದೆ ಎನ್ಕ್ವೈರಿ ಮಾಡೋದು ಎನ್ಕ್ವೈರಿ ಮಾಡೋದು ಇಂತ ಈ ತಿಂಗಳು ನಮಗೆ ಕಾರ್ ಶೋ ಶೋರೂಮಲ್ಲಿ ಎನ್ಕ್ವರಿ ತುಂಬ ಜಾಸ್ತಿ ಆಗ್ತಾಯಿದೆ ಏನಪ್ಪ ಅಂದರೆ ಸೇಫ್ಟಿ ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಕೆಲಸಕ್ಕೆ ಹೋಗೋ ಮನೆಗೆ ಹೋಗ್ಬೇಕಾದ್ರೆ ಮಳೆ ಬರ್ತಿದೆ ಮಳೆ ಬಂದಿದ್ದರೆ ರಸ್ತೆಲಿ ನೀರು ತುಂಬ್ಕೊಂಡಿದೆ ಆ ನೀರು ತುಂಬ್ಕೊಂಡಾಗ ಗುಂಡಿ ಇರುತ್ತೆ ಗುದ್ದಿರುತ್ತೆ ಗೊತ್ತಾಗದೆಲ್ಲೇ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಸ್ಟಮರ್ ಮಾಡ್ತಾ ಮಾಡ್ತಿದ್ದಾರೆ ಸೊ ಜಾಸ್ತಿ ಬಂದು ಟೂ ವೀಲರಿಂದ ಇಂದ ಫೋರ್ ವೀಲರ್ಗೆ ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಇದು ತುಂಬ ಅವ್ರಿಗೆ ಇಷ್ಟೊಂಥರ ಸೇಫ್ಟಿ ಅನಿಸುತ್ತೆ ಹೋಗ್ತಾ ಮಳೆಗೂ ನೆನೆಯಲ್ಲ ಆರಾಮಾಗಿ ಈಸಿಯಾಗಿ ಮನೆಗೆ ಸೇರ್ಕೊಬೋದು ಅಂತ ಅವರ ಮನಸ್ಸಿನ ಭಾವನೆ ಬೆಂಗಳೂರಿನ ಚಿತ್ರಣ ಇನ್ನು ಬೆಳಗಾವಿಗೆ ಹೋಗಿ ಬರೋಣ ಅಲ್ಲಿ ರಾಜ್ಯದಲ್ಲಿ ಸುರಿತಾ ಇರುವಂತಹ ಮಳೆಗೆ ಬೆಳಗಾವಿಯಂತೂ ಅಲ್ಲಿನ ಜನರಂತೂ ಸಾಕಪ್ಪ ಸಾಕು ಆಗ್ಬಿಟ್ಟಿದೆ ಸಪ್ತ ನದಿಗಳು ಉಕ್ಕಿ ಹರಿತಾ ಇದೆ ಅಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಗೋಕಾಕ್ ನಗರದ ಹೊರವಲಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನದಿ ನೀರು ಉಕ್ಕಿದ್ದು ಕೆಲ ಬಡಾವಣೆಗಳು ಜಲಾವೃತವಾಗಿದ್ದು ಜನರು ಗೋಳಾಡ್ತಾ ಇದ್ದಾರೆ ಈಗಾಗಲೇ ಐವತ್ತೆರಡು ಸಾವಿರ ಕ್ಯೂಸೆಕ್ ನೀರನ್ನ ಹಿಡಿಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ ಬಿಡಲಾಗಿದೆ ಅದು ಗೋಕಾಕ್ ನಗರ ಇನ್ನೇನು ತಲುಪಲಿದ್ದು ಮಹಾರಾಷ್ಟ್ರದಲ್ಲಿ ಏನಾದರೂ ಮತ್ತೆ ಮಳೆ ಹೆಚ್ಚಾದ್ರೆ ಗೋಕಾಕ್ ನಗರಕ್ಕೆ ಪ್ರವಾಹದಿಂದ ತೊಂದರೆಯಾಗುತ್ತೆ ಹೀಗಾಗಿ ಹುಕ್ಕೇರಿ ಮೂಡಲಗಿ ಹಾಗೆ ಗೋಕಾಕ್ ತಾಲೂಕಿನ ಇಪ್ಪತ್ತೈದು ಹಳ್ಳಿಗಳಲ್ಲಿ ಡಂಗೂರ ಸಾರಿ ಜಾಗೃತಿ ಮೂಡಿಸಲಾಗಿದೆ ಮಹಾರಾಷ್ಟ್ರದ ಮಳೆಯಿಂದ ವಿಜಯಪುರದಲ್ಲಿ ಭೀಮೆ ಉಕ್ಕಿ ಹರಿತಾ ಇದೆ ಇದರಿಂದ ಭೀಮಾ ನದಿಯ ಬ್ಯಾರೇಜ್ಗಳೆಲ್ಲ ಕೂಡ ಮುಳುಗಾಗಿದೆ ಜಿಲ್ಲೆಯ ಭೀಮಾ ನದಿ ಪಾತ್ರದ ಜನರಿಗೆ ಎಚ್ಚರದಿಂದಿರಿ ಅಂತ ಸೂಚಿಸಿದ್ದಾರೆ ಗದಗ ಜಿಲ್ಲೆಯ ರೈತರು ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಪರಿಹಾರ ಘೋಷಣೆ ಮಾಡದೇ ಇದ್ರೆ ಕಪ್ಪು ಬಟ್ಟೆ ಪ್ರದರ್ಶಿಸ್ತೀವಿ ಅಂತ ಹೇಳಿ ಕೃಷಿ ಸಚಿವ ಬಿಸಿ ಪಾಟೀಲ್ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ತೊಂಡೂರು ಗ್ರಾಮದಲ್ಲಿ ಮಳೆಯಿಂದಾಗಿ ಇನ್ನೂರಕ್ಕೂ ಅಧಿಕ ಎಕರೆ ಹತ್ತಿ ಬೆಳೆ ನಾಶ ಆಗಿದೆ ಪಾಪ ರೈತರು ಪರದಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಯಾರ್ಯಾರ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಹೊಸಪೇಟೆ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಅವರು ಒಂದು ಬೃಹತ್ ಬಂಗ್ಲೆಯನ್ನ ಕಟ್ಟಿದ್ದಾರೆ ಅದು ಕೂಡ ಜಾಗ ಒತ್ತುವರಿ ಮಾಡ್ಕೊಂಡೇ ಕಟ್ಟಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇತ್ತು ಈಗ ಕಾರ್ಪೊರೇಟರ್ ಖದೀರ್ ಅವರು ಒಂದು ರಾಜೀನಾಮೆ ಸವಾಲ್ ಹಾಕಿದ್ದಾರೆ ನೀವೇನಾದ್ರೂ ಒತ್ತುವರಿ ಮಾಡಿಕೊಳ್ಳದೆ ಕಟ್ಟಿದ್ದೀರಾ ಅಂತ ಪ್ರೂವ್ ಆಗ್ಬಿಟ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಆದರೆ ಆನಂದ್ ಸಿಂಗ್ ಅವ್ರು ಮಾತನಾಡಿ ನೋಡಿ ಲೋಕಾಯುಕ್ತರೇ ಬಂದು ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಒತ್ತುವರಿಯಾಗಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಇವೆಲ್ಲ ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರ ಅಂತ ಆನಂದ್ ಸಿಂಗ್ ಅವರು ಸಚಿವರ ಹೇಳಿಕೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮುಂದಿನ ವರ್ಷದ ವೇಳೆಗೆ ಪೂರ್ಣಗೊಳ್ಳುತ್ತೆ ಹಾಗಾಗಿ ನೀಲಿ ಮಿಶ್ರಿತ ಶ್ವೇತಶಿಲೆಯಲ್ಲಿ ಶಿಲ್ಪಾ ಶಾಸ್ತ್ರೋಕ್ತ ರೀತಿಯಲ್ಲಿ ಶ್ರೀರಾಮನ ವಿಗ್ರಹವನ್ನು ನಿರ್ಮಿಸಲಾಗ್ತಾ ಇದೆ ಮಹಾರಾಷ್ಟ್ರದಿಂದ ಅಯೋಧ್ಯೆಗೆ ತೇಗದ ಮರ ಮುಖ್ಯದ್ವಾರ ಕುಸುರಿ ಕೆಲಸಗಳಿಗೆ ತಜ್ಞ ಶಿಲ್ಪಿಗಳು ಹೋಗ್ತಾ ಇದ್ರೆ ಭವ್ಯ ರಾಮಮಂದಿರದ ಪ್ರಧಾನ ಗರ್ಭಗುಡಿಯ ಶಿಖರಕ್ಕೆ ಕರ್ನಾಟಕದಿಂದ ಸ್ವರ್ಣ ಶಿಖರ ಅರ್ಪಣೆಯಾಗಲಿದೆ ರಾಮಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುವ ನಾಲ್ಕು ತಿಂಗಳು ಮೊದಲು ದೇಶಾದ್ಯಂತ ರಥಯಾತ್ರೆ ಸಂಚಾರ ಮಾಡುತ್ತೆ ಪ್ರತಿ ಊರುಗಳಲ್ಲೂ ಇದಕ್ಕೆ ಪೂರ್ವಭಾವಿ ಕಾರ್ಯಕ್ರಮಗಳು ನಡೆಯುತ್ತೆ ಆ ಮೂಲಕ ಇಡೀ ದೇಶದ ಜನರನ್ನ ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸುವ ರೂಪುರೇಷೆಗಳನ್ನು ಟ್ರಸ್ಟ್ ಮಾಡ್ತಾ ಇದೆ ನಿರ್ಮಾಣ ವೆಚ್ಚ ಸುಮಾರು ಸಾವಿರದ ಮುನ್ನೂರು ಕೋಟಿಗಳಷ್ಟು ಖರ್ಚಾಗತ್ತೆ ಅನ್ನುವಂತಹ ತೀರ್ಮಾನ ಬಂದಿದೆ ಕರ್ನಾಟಕದ ಭಕ್ತ ಜನತೆಯಿಂದ ಒಂದು ಪ್ರೊಪೋಸಲ್ ಬಂದಿದೆ ನಾವೆಲ್ಲ ಸ್ವರ್ಣ ಶಿಖರವನ್ನು ಮಾಡ್ತೇವೆ ಅಂತ ಹೇಳಿಕೊಂಡು ಒಂದು ರಥಯಾತ್ರೆ ಮಾಡುವುದು ಆ ಮೆರವಣಿಗೆಯಲ್ಲಿಯೇ ಈ ಶಿಖರವನ್ನು ಕೂಡ ಇಲ್ಲಿ ಬಂದ ಕರ್ನಾಟಕಕ್ಕೆ ಬಂದಾಗ ಇಲ್ಲಿಂದ ಆ ಶಿಖರವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಸ್ವರ್ಣ ಶಿಖರ ನಮ್ಮ ಕರ್ನಾಟಕದ್ದು ಅಂತಕ್ಕಂಥ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಪರಿಣಾಮ ಆಗಸ್ಟ್ನಲ್ಲಿ ಚಿಲ್ಲರೆ ಹಣದುಬ್ಬರ ಶೇಕಡಾ ಆರು ಪಾಯಿಂಟ್ ಏಳು ಒಂದರಿಂದ ಶೇಕಡ ಏಳಕ್ಕೆ ಏರಿಕೆಯಾಗಿದೆ ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟುತ್ತೆ ಮೂರು ತಿಂಗಳ ಇಳಿಕೆ ಪರ್ವಕ್ಕೆ ಬ್ರೇಕ್ ಬಿದ್ದಿದೆ ಆರ್ ಬಿ ಐ ಶೇಕಡಾ ಆರರಷ್ಟು ಹಣದುಬ್ಬರವನ್ನು ಅಂದಾಜು ಮಾಡಿತ್ತು ಆದರೆ ಜುಲೈನಲ್ಲಿ ಆರು ಪಾಯಿಂಟ್ ಏಳು ಒಂದರಷ್ಟಿದ್ದ ಹಣದುಬ್ಬರ ಆಗಸ್ಟ್ನಲ್ಲಿ ಏಳು ಪಾಯಿಂಟ್ ಆರು ಎರಡಕ್ಕೆ ಏರಿಕೆ ಆಗಿದೆ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡದ ಹೆಸರುಗಳನ್ನು ಪ್ರಕಟ ಮಾಡಲಾಗಿದೆ ರೋಹಿತ್ ಶರ್ಮಾ ನಾಯಕರಾಗಿದ್ದರೆ ಕೆಎಲ್ ರಾಹುಲ್ ಉಪನಾಯಕರಾಗಿದ್ದಾರೆ ಆಫ್ಘಾನ್ ವಿರುದ್ಧ ಸೆಂಚುರಿ ಮೂಲಕ ಗೆ ಮರಲಿರುವ ವಿರಾಟ್ ಕೊಹ್ಲಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ ಸೂರ್ಯಕುಮಾರ್ ಯಾದವ್ ದೀಪಕ್ ಹೂಡಾ ರಿಷಬ್ ಪಂತ್ ದಿನೇಶ್ ಕಾರ್ತಿಕ್ ಹಾರ್ದಿಕ್ ಪಾಂಡ್ಯ ರವಿಚಂದ್ರ ಅಶ್ವಿನ್ ಯಜುವೇಂದ್ರ ಚಹಾಲ್ ಅಕ್ಷರ್ ಪಟೇಲ್ ಜಸ್ಪ್ರೀತ್ ಬುಮ್ರಾ ಭುವನೇಶ್ವರ್ ಕುಮಾರ್ ಹರ್ಷಲ್ ಪಟೇಲ್ ಹರ್ಷದೀಪ್ ಸಿಂಗ್ಗೆ ಹೆಸರನ್ನು ಬಿಸಿಸಿಐ ಪ್ರಕಟಿಸಿದೆ